ಹೋಂಡಾ ಅವರು ಈಗ ತಾನೇ ತನ್ನ ಅಡ್ವೆಂಚರ್ ಎಂಟ್ರಿ ಲೆವೆಲ್ ಮೋಟರ್ಸೈಕಲ್ ನ ಲಾಂಚ್ ಮಾಡಿದ್ದಾರೆ ಭಾರತದಲ್ಲಿ. ನಾವಿದ್ದೀವಿ ಮುಂಬೈಯಲ್ಲಿ ಆ ಬೈಕ್ ನ ಟೆಸ್ಟ್ ರೈಡ್ ಮಾಡೋದಕ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕನ್ನಡ ಡ್ರೈವ್ ಸ್ಪಾರ್ಕ್, ದಿಸ್ ಇಸ್ ಭಾರದ್ವಾಜ್. ಅಂಡ್ ಇವತ್ತು ನಾವು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತಿರೋ ಮೋಟರ್ಸೈಕಲ್ ಹೋಂಡಾ CB200X. ಬನ್ನಿ, ಈ ಮೋಟರ್ಸೈಕಲ್ ನ ಫೀಚರ್, ಸ್ಪೆಸಿಫಿಕೇಶನ್ ಮತ್ತೆ ಓಡಿಸೋದಕ್ಕೆ ಹೇಗಿದೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಈಗ ಈ ಮೋಟರ್ಸೈಕಲ್ ನ ಬಗ್ಗೆ ಹೇಳಬೇಕು ಅಂದ್ರೆ ಫಸ್ಟ್ ಡಿಸೈನ್ ಇಂದ ಶುರು ಮಾಡೋಣ. ನೀವು ನೋಡಬಹುದು ಸೈಡ್ ಪ್ರೊಫೈಲ್ ನಿಂದ ಈ ಮೋಟರ್ಸೈಕಲ್ ನ ನೋಡಿದಾಗ ಒಂದು ಟಿಪಿಕಲ್ ಅಡ್ವೆಂಚರ್ ಟೂರ್ ಮೋಟರ್ಸೈಕಲ್ ಏನಿದೆ ಅದು ನಿಮ್ಗೆ ಕಂಡು ಬರುತ್ತೆ. ಅದು ಸ್ಟಾರ್ಟಿಂಗ್ ವಿತ್ ಇದರ ಎಲಾಂಗೇಟೆಡ್ ಟ್ಯಾಂಕ್ ಸ್ಟ್ರೌಡ್ಸ್ ಇಂದ ಆಗಿರ್ಬೋದು, ಇದರ ಒಂದು ಲಾರ್ಜ್ ವಿಂಡ್ ಸ್ಕ್ರೀನ್ ಇಂದ ಆಗಿರ್ಬೋದು, ಒಂದು ಅಪ್ರೈಟ್ ಹ್ಯಾಂಡಲ್ ಬಾರ್ ಇಂದ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಸ್ಟ್ರೇಟ್ ಸೆಟ್ ಫುಟ್ ಪೆಗ್ ಇಂದ ಆಗಿರ್ಬೋದು, ಒಂದು ಸ್ಪ್ಲಿಟ್ ಲಾಂಗ್ ಅಂಡ್ ವೆಲ್ ಕುಷನ್ ಸೀಟ್ ಇಂದ ಆಗಿರ್ಬೋದು. ಸೊ ಇದೆಲ್ಲ ನೋಡಿದಾಗ ನಿಮ್ಗೆ ಒಂದು ಒಳ್ಳೆ ಡಿಸೈನ್ ಕಂಡು ಬರುತ್ತೆ. ಅಂಡ್ ಇದನ್ನ ಡಿಸೈನ್ ನ ಮತ್ತೆ ಇದರ ಪ್ರೀಮಿಯಂ ಸ್ಟೈಲಿಂಗ್ ನ ಆಡ್ ಮಾಡೋದಕ್ಕೆ ಹೋಂಡಾ ಅವರು ಇದಕ್ಕೆ ಎಲ್ಲಾ ಕಡೆ ಒಂದು LED ಲೈಟಿಂಗ್ ನ ಕೊಟ್ಟಿದ್ದಾರೆ. ಅದು ಒಂದು ಫೀಲ್ ಟು ಗುಡ್ ಫ್ಯಾಕ್ಟರ್ ಏನಿದೆ ಅದಕ್ಕೂ ಆಡ್ ಆಗುತ್ತೆ, ಮತ್ತೆ ಒಂದು ಫಂಕ್ಷನಲ್ ಆಸ್ಪೆಕ್ಟ್ ಏನಿದೆ ಅದಕ್ಕೆ ಕೂಡ ಆಡ್ ಆಗುತ್ತೆ. ಇನ್ನ ಸ್ವಲ್ಪ ನಿಮ್ಗೆ ಹಿಂದೆ ಬರ್ತಾ ನಾನಾಗ್ಲೇ ಹೇಳಿದಂಗೆ ಒಂದು ಟಾಲ್ ವಿಂಡ್ ಸ್ಕ್ರೀನ್ ನೋಡಬಹುದು. ಇದು ನಿಮ್ಗೆ ಲಾಂಗ್ ರೇಂಜ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ವಿಂಡ್ ಬ್ಲಾಸ್ಟ್ ಏನ್ ಬರುತ್ತೆ ಅದರಿಂದ ಸ್ವಲ್ಪ ಡಿಫ್ಲೆಕ್ಟ್ ಮಾಡುತ್ತೆ ರೈಡರ್ ನ, ಸ್ವಲ್ಪ ಚಿಕ್ಕದಿದೆ ಬಟ್ ಸ್ಟಿಲ್ ಎಫೆಕ್ಟಿವ್. ಮತ್ತೆ ನೀವು ಮುಂದೆ ನೋಡಬಹುದು ಆಕ್ಚುಲಿ ನಿಮ್ಗೆ ಒಂದು ಫ್ರಂಟ್ ಮಡ್ಗಾರ್ಡ್ ಏನಿದೆ ಕಲರ್ ಸೇಮ್ ಬಾಡಿ ಕಲರ್ ಅಲ್ಲಿ ಏನಿದೆ ಅದೇ ಬರುತ್ತೆ. ಮತ್ತೆ ಟ್ಯಾಂಕ್ ಸ್ಟ್ರೌಡ್ಸ್ ಮೇಲೆ ಕೂಡ ಒಂದು ಅಟ್ರಾಕ್ಟಿವ್ ಗ್ರಾಫಿಕ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ CB200X ಬ್ಯಾಡ್ಜಿಂಗ್ ಏನಿದೆ ಅದು ಕೂಡ ನೋಡಕ್ ಸಿಗುತ್ತೆ ಇಲ್ಲಿ. ಮತ್ತೆ ಟ್ಯಾಂಕ್ ಗೆ ಬಂದಾಗ ನಿಮ್ಗೆ ಒಂದು ಬ್ಲಾಕ್ ಕಲರ್ ಸ್ಟ್ರಿಪ್ ಕೊಟ್ಟಿದ್ದಾರೆ, ಅದೆಲ್ಲ ತುಂಬಾ ಒಂದು ಪ್ರೀಮಿಯಂ ಸ್ಟೈಲಿಂಗ್ ಗೆ ಆಡ್ ಆಗುತ್ತೆ ಈ ಮೋಟರ್ಸೈಕಲ್ ಗೆ. ಹಾಗೆ ಕೀ ಕೂಡ ನಿಮ್ಗೆ ಕೆಳಗಡೆ ಇಲ್ಲಿ ಒಂದು ಪೊಸಿಷನ್ ಮಾಡಿದ್ದಾರೆ, ಸೊ ದಟ್ ಹ್ಯಾಂಡಲ್ ಬಾರ್ ಮೇಲೆ ಯಾವುದೇ ತರಹದ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಕೀ ಹಾಕೋದಕ್ಕೆ. ಇನ್ನ ಸ್ವಲ್ಪ ಹಿಂದೆ ಬಂದಾಗ ನಿಮ್ಗೆ ಆಗ್ಲೇ ಹೇಳ್ದಂಗೆ ಒಂದು ವೆಲ್ ಕುಷನ್ಡ್ ಸ್ಪ್ಲಿಟ್ ಸೀಟ್ ನ ಕೊಟ್ಟಿದ್ದಾರೆ, ಹಾಗೆ ಹಿಂದೆ ಗ್ರಾಬ್ ರೇಲ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಅಕಸ್ಮಾತ್ ಲಗೇಜ್ ಎಲ್ಲ ಟೈ ಮಾಡಬೇಕು ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು, ಇಲ್ಲಾಂದ್ರೆ ಪಿಲಿಯನ್ ಹಿಂದೆ ಕೂತಾಗ ಹಿಡ್ಕೊಳ್ಳಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ವೆರಿ ಗುಡ್ ಗ್ರಾಬ್ ರೇಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸ್ವಲ್ಪ ಮೋಟರ್ಸೈಕಲ್ ಇಂದ ಇನ್ನ ಹಿಂದೆ ಬಂದಾಗ ನಿಮ್ಗೆ ಒಂದು LED ಟೈಲ್ ಲ್ಯಾಂಪ್ ಏನಿದೆ ಅದು ಎಕ್ ಶೇಪ್ ಅಲ್ಲಿ ಕಂಡು ಬರುತ್ತೆ, ಸೊ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಈ ಕಡೆ ನಿಮ್ಗೆ ಒಂದು ಚಂಕಿ ಲುಕಿಂಗ್ ಸ್ಯಾರಿ ಗಾರ್ಡ್ ಏನ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ. ನಾರ್ಮಲಿ ನಿಮ್ಗೆ ಒಂದು ಬಾರ್ ಇರೋ ಒಂದು ಸಿಂಪಲ್ ಸ್ಯಾರಿ ಗಾರ್ಡ್ ನೋಡಕ್ ಸಿಗುತ್ತೆ, ಬಟ್ ಇಲ್ಲಿ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಸ್ಟೈಲಿಂಗ್ ಕೊಟ್ಟಿದ್ದಾರೆ. ಇನ್ನ ಹಿಂದೆ ಬಂದ್ರೆ ಸಿಂಪಲ್ ಡಿಸೈನ್ LED ಇಂಡಿಕೇಟರ್ಸ್ ನೋಡಕ್ ಸಿಗುತ್ತೆ. ಸೊ ಇದು ಈ ಮೋಟರ್ಸೈಕಲ್ ನ ಎಲ್ಲ ಲುಕ್ಸ್ ಬಗ್ಗೆ ಆಯ್ತು. ಇನ್ನ ಇದರ ಫಂಕ್ಷನಾಲಿಟೀಸ್ ಮತ್ತೆ ಫೀಚರ್ಸ್ ಬಗ್ಗೆ ಮಾತಾಡೋಣ. ADV ಮೋಟರ್ಸೈಕಲ್ಸ್ ಅಂದಾಗ ನೀವು ರೈಡರ್ ಹೆಂಗ್ ಕೂತ್ಕೊಂತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಾಗ್ಲೇ ಹೇಳ್ದಂಗೆ ಒಂದು ಅಪ್ರೈಟ್ ಹ್ಯಾಂಡಲ್ ಬಾರ್ ಏನಿದೆ ಅದನ್ನ ಕೊಟ್ಟಿದ್ದಾರೆ, ತುಂಬಾ ಕಂಫರ್ಟಬಲ್ ಆಗಿ ಕೂತ್ಕೊಂತಾರೆ ರೈಡರು. ಹಂಗೆ ಅವ್ರಿಗೆ ಒಂದು ಫೀಟ್ ಗೆ ಹೆಲ್ಪ್ ಆಗೋದಕ್ಕೆ ಒಂದು ರಬ್ಬರ್ ಪ್ಯಾಡೆಡ್ ಫುಟ್ ಪೆಗ್ಸ್ ನ ಕೊಟ್ಟಿದ್ದಾರೆ, ಬಟ್ ಪಿಲ್ಲನ್ ಗೆ ಒಂದು ನರ್ಲ್ ಫುಟ್ ಪೆಗ್ಸ್ ನ ಕೊಟ್ಟು ಅವ್ರಿಗೆ ಕಾಲ್ ನ ಜಾರದೇ ಇರೋ ತರ ಒಂದು ಡಿಸೈನ್ ನ ಕೊಟ್ಟಿದ್ದಾರೆ. ನೀವ್ ಹಂಗೆ ಇಂಜಿನ್ ಕೆಳಗಡೆ ನೋಡಿದಾಗ ಅಲ್ಲೂ ಒಂದು ಬ್ಯಾಶ್ ಪ್ಲೇಟ್ ಟೈಪ್ ಕೊಟ್ಟಿದ್ದಾರೆ. ಎಸ್, ಅದ್ ನೀವು ಆಕ್ಚುಲಿ ನೋಡಿದ ತಕ್ಷಣ ಮೆಟಲ್ ಅನ್ಸುತ್ತೆ, ಬಟ್ ಅದೊಂದು ಪ್ಲಾಸ್ಟಿಕ್ ಬ್ಯಾಶ್ ಪ್ಲೇಟ್, ಮೆಟಲ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನ ಸ್ವಲ್ಪ ರೈಡರ್ ಫೋಕಸ್ ಗೆ ಬಂದಾಗ ಒಂದು ನೆಗೆಟಿವ್ LCD ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ನೀವು ಅಲ್ಲಿ ಗೇರ್ ಪೊಸಿಷನ್ ನೋಡಬಹುದು, ಮತ್ತೆ ಸ್ಪೀಡ್ ನೋಡಬಹುದು, RPM ಎಲ್ಲ ನಿಮ್ಗೆ ಡೀಟೇಲ್ ಸಿಗುತ್ತೆ, ಬಟ್ ಒಂದ್ ಸ್ವಲ್ಪ ಇನ್ನ ಜಾಸ್ತಿ ಡೀಟೇಲ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಮತ್ತೆ ಸ್ವಿಚ್ ಗೇರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಕಡೆ ನಿಮ್ಗೆ ಎಲ್ಲ ಲೈಟಿಂಗ್, ಹಾರ್ನ್ ಮತ್ತೆ ಟರ್ನ್ ಇಂಡಿಕೇಟರ್ಸ್ ಸ್ವಿಚಸ್ ನೋಡಕ್ ಸಿಗುತ್ತೆ. ರೈಟ್ ಸೈಡ್ ನಿಮ್ಗೆ ಇಂಜಿನ್ ಕಿಲ್ ಸ್ವಿಚ್, ಸ್ಟಾರ್ಟ್ ಬಟನ್, ಮತ್ತೆ ಹಜಾರ್ಡ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಒಂದು ಅಮೇಝಿಂಗ್ ಫ್ಯಾಕ್ಟರ್ ಗೆ ಆಡ್ ಆಗುತ್ತೆ. ಇನ್ನ ಈ ಮೋಟರ್ಸೈಕಲ್ ನ ಒಂದು ಫೀಚರ್ ಲಿಸ್ಟ್ ನ ಎನ್ಹಾನ್ಸ್ ಮಾಡೋದಕ್ಕೆ ಈ ಮೋಟರ್ಸೈಕಲ್ ಗೆ ಒಂದು ಫಂಕ್ಷನಿಂಗ್ ನಕಲ್ ಗಾರ್ಡ್ಸ್ ನ ಕೊಟ್ಟಿದ್ದಾರೆ. ನೀವು ನೋಡಬಹುದು ಈ ನಕಲ್ ಗಾರ್ಡ್ಸ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಒಂದು ಫ್ರಂಟ್ ಇಂಡಿಕೇಟರ್ ಆಗಿ ಈ ಮೋಟರ್ಸೈಕಲ್ ಗೆ ಆಕ್ಟ್ ಆಗುತ್ತೆ. ಸೊ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಏನಿದೆ ನಾನಾಗ್ಲೇ ಹೇಳ್ದಂಗೆ ಮೋಟರ್ಸೈಕಲ್ ಗೆ ಅದು ಈ ಖಂಡಿತ ಈ ಮೋಟರ್ಸೈಕಲ್ ಅಲ್ಲಿ ಕಂಡು ಬರುತ್ತೆ. ಸೊ ಇದು ಫೀಚರ್ಸ್ ಲಿಸ್ಟ್ ಈ ಮೋಟರ್ಸೈಕಲ್ ದು. ನಾವು ಇವಾಗ ಇದರ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಇವಾಗ ಈ ಮೋಟರ್ಸೈಕಲ್ ನ ಇಂಜಿನ್ ಬಗ್ಗೆ ಮಾತಾಡೋಣ. ಇದು ಒಂದು ಹಾರ್ನೆಟ್ 2.2 ಮೋಟರ್ಸೈಕಲ್ ಏನಿದೆ, ಸಿಮಿಲರ್ ಇಂಜಿನ್ ನ ಇದರಲ್ಲಿ ಹೊಂದಿದೆ. 184cc ಸಿಂಗಲ್ ಸಿಲಿಂಡರ್ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ನ ಹೋಂಡಾ ಅವರು ಯೂಸ್ ಮಾಡಿದ್ದಾರೆ ಈ ಮೋಟರ್ಸೈಕಲ್ ಅಲ್ಲಿ. ಇದು ಒಂದು 17 BHP ಮತ್ತೆ 16.1 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರ ಜೊತೆ ಒಂದು 5-speed ಗೇರ್ ಬಾಕ್ಸ್ ನ ಹೋಂಡಾ ಅವ್ರು ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ಸ್ಟ್ಯಾಂಡರ್ಡ್ ಕ್ಲಚ್ ಕೊಟ್ಟಿದ್ದಾರೆ. ಬಟ್ ಈ ಕ್ಲಚ್ ತುಂಬಾ ಲೈಟ್ ಆಗಿದೆ, ಫೀಲ್ ಅಲ್ಲಿ ಆರಾಮಾಗಿ ಆಪರೇಟ್ ಮಾಡಬಹುದು, ನಿಮ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ ಇದನ್ನ ಬೈಕ್ ನ ಓಡಿಸೋದಕ್ಕೆ ಇನ್ ಟರ್ಮ್ಸ್ ಆಫ್ ಕ್ಲಚ್ ಆಪರೇಷನ್. ಮತ್ತೆ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತಾ, ಈ ಮೋಟರ್ಸೈಕಲ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಫೀಚರ್ ಆಗಿರ್ಬೋದು ಅದು ಈ ಮೋಟರ್ಸೈಕಲ್ ಅಲ್ಲಿ ಕೊಟ್ಟಿರೋ ಒಂದು ಗೋಲ್ಡ್ ಫಿನಿಶ್ ಫ್ರಂಟ್ ಫೋಕ್ಸ್ USD ಯೂನಿಟ್ಸ್. ವೆರಿ ಗುಡ್ ಹೋಂಡಾ. ಅಂಡ್ ಹಿಂದೆ ನಿಮ್ಗೆ ಒಂದು ಮೋನೋಶಾಕ್ ಕೊಟ್ಟಿದ್ದಾರೆ, ಅದು 5-step ಅಡ್ಜಸ್ಟೇಬಲ್ ಫಾರ್ ಪ್ರೀ ಲೋಡ್. ಎಸ್, ಒಂದು ADV ಮೋಟರ್ಸೈಕಲ್ ಆಗಿರೋದ್ರಿಂದ ಸಸ್ಪೆನ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಇದರಲ್ಲಿ ಹೋಂಡಾ ಅವರು ಕೊಟ್ಟಿದ್ದಾರೆ. ಇನ್ನು ಈ ಮೋಟರ್ಸೈಕಲ್ ನ ಬ್ರೇಕ್ಸ್ ಬಗ್ಗೆ ಮಾತಾಡ್ತಾ, ಎರಡು ಕಡೆ ನಿಮ್ಗೆ ಪೆಟ್ರೋಲ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಮುಂದೆ 276 mm ರೋಟರ್ ಆಗಿದ್ರೆ ಹಿಂದೆ
ಇದು ಒಂದು ಎ ಡಿ ವಿ ಮೋಟರ್ ಸೈಕಲ್ ಆಗಿರೋದ್ರಿಂದ ಒಂದು ಸಿಂಗಲ್ ಚಾನಲ್ ಎ ಬಿ ಎಸ್ ನ ಹೋಂಡಾ ಅವರು ಕೊಟ್ಟಿದ್ದಾರೆ. ಸೊ ದಟ್ ನೀವು ಆಫ್ ರೋಡ್ ಹೋಗ್ತಿರ್ಬೇಕಾದ್ರೆ ಟೈರ್ನ ಸ್ವಲ್ಪ ಸ್ಲಿಪ್ ಆಗಿ ತುಂಬ ಚೆನ್ನಾಗಿ ನಿಮಗೆ ಒಂದು ರೈಡಬಿಲಿಟಿ ಸಿಗುತ್ತೆ ಈ ಮೋಟರ್ ಸೈಕಲಲ್ಲಿ. ಸೊ ಇದು ಈ ಮೋಟರ್ ಸೈಕಲ್ನ ಸ್ಪೆಸಿಫಿಕೇಶನ್ಸ್. ಇನ್ನು ಈ ಮೋಟರ್ ಸೈಕಲ್ನ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಈ ಮೋಟರ್ ಸೈಕಲ್ನಲ್ಲಿ ರೈಡರ್ ಕೂತಾಗ ಫಸ್ಟ್ ಆಫ್ ಆಲ್ ಒಂದು ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ನ ರೈಡರ್ ಕಂಡ್ಕೊಂತಾರೆ ಆ್ಯಂಡ್ ಪಿಲಿಯನ್ ಆಸ್ ವೆಲ್. ನಿಮ್ಗೆ ಒಂದು ಅಪ್ರೈಟ್ ಹ್ಯಾಂಡಲ್ ಬಾರ್ ಮತ್ತು ನಾರ್ಮಲ್ ಸೆಟ್ ಫುಟ್ ಪೆಗ್ಸಿಂದ ನಿಮಗೆ ಹೈವೇ ಕ್ರೂಸಿಂಗ್, ಸಿಟಿ ರೈಡಿಂಗ್ ಆ್ಯಂಡ್ ಆಫ್ ರೋಡ್ ರೈಡಿಂಗ್ ಎಲ್ಲನೂ ನಿಮಗೆ ಆರಾಮಾಗೆ ಮಾಡ್ಬೋದು. ಆ್ಯಂಡ್ ವಿತ್ ಪಿಲಿಯನ್ ಅಕಸ್ಮಾತ್ ನೀವೇನೋ ಟೂರಿಂಗ್ ಹೋಗ್ತಿರ್ಬೇಕಾದ್ರೆ ಪ್ಯಾನಿಯರ್ ಬಾಕ್ಸಸ್ ಮತ್ತು ಲಗೇಜ್ನ ಆರಾಮಾಗೆ ಕಟ್ಕೊಂಡು ಇಬ್ಬರೂ ಕೂಡ ಒಂದು ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ನ ಕಂಡ್ಕೊಳ್ಬೋದು ಈ ಮೋಟರ್ ಸೈಕಲಲ್ಲಿ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ವೆರಿ ಲಾಂಗ್ ಸೀಟ್ಸ್ ದಟ್ ಹೋಂಡಾ ಇಸ್ ಗಿವನ್. ಸ್ವಲ್ಪ ಕುಷನಿಂಗ್ ಹಾರ್ಡ್ ಇದೆ, ಬಟ್ ಏನಕ್ಕೆ ಅಂತಂದರೆ ನೀವು ಲಾಂಗ್ ರೈಡ್ಸ್ ಹೋಗ್ತಿರ್ಬೇಕಾದ್ರೆ ಈ ಒಂದು ಸ್ವಲ್ಪ ಹಾರ್ಡ್ ಸೆಟಪ್ ಆಫ್ ಕುಷನಿಂಗ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಲಾಂಗ್ ಜರ್ನೀಸಲ್ಲಿ. ತುಂಬ ಕೆಳಗಡೆ ಸಿಂಕ್ ಆಗಿ ನಿಮಗೆ ಏನು ಬ್ಯಾಕ್ ಪೇನ್ ಆ ಥರ ಎಲ್ಲ ಬರಲ್ಲ. ಸೊ ಇದು ಒಂದು ಒಳ್ಳೆ ಗುಡ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೋಂಡಾ ಇಂಜಿನ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಆಲ್ವೇಸ್ ಇಟ್ ಇಸ್ ರಿಫೈನ್ಡ್. ಆ್ಯಂಡ್ ಈ ಮೋಟರ್ ಸೈಕಲಲ್ಲಿ ಕೂಡ ಅದೇ ಒಂದು ರಿಫೈನ್ಡ್ ಇಂಜಿನ್ನ ಹೋಂಡಾ ಅವರು ಕೊಟ್ಟಿದ್ದಾರೆ. ಪವರ್ ಡೆಲಿವರಿ ಇನ್ಸ್ಟೆಂಟ್ ಆಗಿ ನಿಮಗೆ ಒಂದು ಆಕ್ಸಿಲರೇಷನ್ ಅಲ್ಲಿ ಸಿಗುತ್ತೆ. ಬಟ್ ಇದರ ಮೋಟರ್ ಸೈಕಲ್ನ ಒಂದು ಎ ಡಿ ವಿ ಮೋಟರ್ ಸೈಕಲ್ ಆಗೋದ್ರಿಂದ ಮಿಡ್ ರೇಂಜ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಎಸ್ 200cc ಆಗಿರೋದ್ರಿಂದ ಟಾಪ್ ಎಂಡ್ ಸ್ವಲ್ಪ ಲಿಮಿಟೆಡ್ ಆಗಿರುತ್ತೆ, ಬಟ್ ವಿ ಫೀಲ್ ಒಂದು ಟೂರಿಂಗ್ ಸೆಟಪ್ಗೆ ಏನಿದೆ ಅದು ಅಡಿಕ್ವೇಟ್ ಆಗಿದೆ ಈ ಪವರು ಅಂತ. ಇನ್ನು ಸಸ್ಪೆನ್ಷನ್ ಮತ್ತು ಬ್ರೇಕ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ಶಾಸಿ ಏನಿದೆ ಅದರಿಂದ ಯು ಎಸ್ ಬಿ ಫೋಕ್ಸ್ ಮತ್ತು ಮೋನೋಶಾಕ್ ಸಸ್ಪೆನ್ಷನ್ ಕೂಡ ನಿಮಗೆ ತುಂಬ ಒಂದು ಕಂಫರ್ಟೇಬಲ್ ರೈಡಿಂಗ್ ಪೊಸಿಷನ್ನ ಕೊಡುತ್ತೆ. ಪಾಟ್ ಹೋಲ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಅಬ್ಸಾರ್ಬ್. ಬಟ್ ಏನು ಅಂತಂದರೆ ಇಬ್ಬರು ಕೂತಾಗ ಸ್ವಲ್ಪ ರೇರಲ್ಲಿ ನಿಮಗೆ ಸಸ್ಪೆನ್ಷನ್ ಸ್ಟಿಫ್ ಅನ್ನಿಸ್ಬೋದು, ಬಟ್ ವಿಚ್ ಇಸ್ ಫೈನ್ ಬಿಕಾಸ್ ನೀವು ಪ್ರೀಲೋಡ್ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನಿಮ್ಮ ಬಳಕೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸಸ್ಪೆನ್ಷನ್ನ. ಇನ್ನು ಬ್ರೇಕ್ಸ್ಗೆ ಬಂತು ಅಂತಂದರೆ ಎಸ್ ನಾನಾಗಲೇ ಹೇಳಿದಂಗೆ ಡ್ಯುವಲ್ ಚಾನಲ್ ಎ ಬಿ ಎಸ್ ಇಲ್ಲ, ಸಿಂಗಲ್ ಚಾನಲ್ ಎ ಬಿ ಎಸ್. ಬಟ್ ಬೈಟ್ ಆ್ಯಂಡ್ ಪ್ರೋಗ್ರೆಷನ್ ಏನಿದೆ ಈ ಮೋಟರ್ ಸೈಕಲಲ್ಲಿ ತುಂಬ ಚೆನ್ನಾಗಿದೆ. ಈ ಮೋಟರ್ ಸೈಕಲ್ನ ವೆಯ್ಟ್ ಅರೌಂಡ್ 147 ಕಿಲೋಸ್ ಏನೋ ಬರುತ್ತೆ, ಅದಕ್ಕೆ ಈ ಬ್ರೇಕಿಂಗ್ ಪವರ್ ಏನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಈ ಓವರ್ಆಲ್ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ಈ CB200X-ಅಲ್ಲಿ. ನೀವು ಯಾವುದೇ ಕಂಡೀಷನಲ್ಲಿ ಓಡಿಸಿದ್ರು ತುಂಬ ಕಂಫರ್ಟೇಬಲ್ ಆ್ಯಂಡ್ ಈಸಿ ಟು ರೈಡ್ ಮೋಟರ್ ಸೈಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಮೋಟರ್ ಸೈಕಲ್ನ ನಾವು ಓಡಿಸೋಕ್ಕೆ ಹೇಗಿದೆ ಅಂತ ಹೇಳಾದ್ಮೇಲೆ ಇದರ ಬಗ್ಗೆ ಒಂದು ಫ್ಯೂ ಪಾಯಿಂಟ್ಸಲ್ಲಿ ಏನು ಚೆನ್ನಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇದರ ಸ್ಟೈಲಿಂಗ್. ಡೆಫಿನೆಟ್ಲಿ ಒಂದು ಎ ಡಿ ಎಂಥೂಸಿಯಸ್ಟ್ ನೀವಾಗಿದ್ರೆ ಇದು ಒಂದು ಪ್ಲೀಸಿಂಗ್ ಟು ಲುಕ್ ಮೋಟರ್ ಸೈಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್, ಈ ಮೋಟರ್ ಸೈಕಲ್ನ ಇಂಜಿನ್ ರಿಫೈನ್ಮೆಂಟ್. ಹೋಂಡಾಗೆ ಡೆಫಿನೆಟ್ಲಿ ಹೋಂಡಾ ಇಂಜಿನ್ ಆರ್ ಆಲ್ವೇಸ್ ರಿಫೈನ್. ಈ ಮೋಟರ್ ಸೈಕಲಲ್ಲೂ ಅದೇ ರಿಫೈನ್ಮೆಂಟ್ನ ಮ್ಯಾನೇಜ್ ಮಾಡಿದ್ದಾರೆ ಹೋಂಡಾ ಅವರು. ಸೊ ಕೂಡೋಸ್ ಟು ಹೋಂಡಾ ಟು ದ್ಯಾಟ್. ಸೊ ಥರ್ಡ್, ನಾನು ಆಗಲೇ ಇದ್ದಂಗೆ ಒಂದು ಬಿಗ್ಗೆಸ್ಟ್ ಫೀಚರ್ ಏನಿದೆ ಅದು ಕೊಟ್ಟಿದ್ದಾರೆ, ದಟ್ ಇಸ್ ಯು ಎಸ್ ಡಿ ಫೋಕ್ಸ್ ಮತ್ತು ಅಡ್ಜಸ್ಟೇಬಲ್ ಮೋನೋಶಾಕ್ ಸಸ್ಪೆನ್ಷನ್ ಇದ್ದಾರೆ. ಒಂದು ಸ್ವಲ್ಪ ಅಡ್ಜಸ್ಟೇಬಲ್ ಕೊಟ್ಟಿರೋದ್ರಿಂದ ದಟ್ ಇಸ್ ಆಲ್ಸೋ ಗುಡ್ ಫೀಚರ್. ಸೊ ಇದು ನಮಗೆ ಇಷ್ಟ ಆಗಿದ್ದು ಮೋಟರ್ ಸೈಕಲಲ್ಲಿ. ಇವಾಗ ಒಂದು ಫ್ಯೂ ಪಾಯಿಂಟ್ಸಲ್ಲಿ ಈ ಮೋಟರ್ ಸೈಕಲಲ್ಲಿ ಏನು ಚೆನ್ನಾಗಿರ್ಬೋದಾಗಿತ್ತು ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಕೊಡ್ಬೋದಾಗಿತ್ತು, ಡಿಸ್ಟೆನ್ಸ್ ಟು ಎಂಟಿ, ರೇಂಜ್ ಆ್ಯಂಡ್ ಎಕ್ಸೆಟ್ರಾ. ಮತ್ತು ಒಂದು ಕನೆಕ್ಟಿವಿಟಿ ಫೀಚರ್ ಎಲ್ಲ ಕಡೆ ಪಾಪ್ಯುಲರ್ ಆಗಿರೋದ್ರಿಂದ ಇದರಲ್ಲೂ ಒಂದು ಕನೆಕ್ಟಿವಿಟಿ ಫೀಚರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ಎ ಡಿ ವಿ ಮೋಟರ್ ಸೈಕಲ್ ಆಗಿರೋದ್ರಿಂದ ಬೇಸಿಕ್ಸ್ ಆಫ್ ಗಿವಿಂಗ್ ಅ ಮೆಟಲ್ ಬ್ಯಾಶ್ ಪ್ಲೇಟ್, ಒಂದು ಮೆಟಲ್ ಬ್ಯಾಶ್ ಪ್ಲೇಟ್ನ ಕೊಟ್ಟಿದ್ರೆ ಅದು ಕೂಡ ತುಂಬ ಚೆನ್ನಾಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು CB200X. ಸೊ ಈಗ ನೋಡಿದ್ರಿ ನೀವು ನಮ್ಮ ಹೋಂಡಾ CB200X-ನ ಫಸ್ಟ್ ಲುಕ್ ರಿವ್ಯೂ. ಎಸ್, ಇದು ಒಂದು ಶಾರ್ಟ್ ಡ್ರೈವ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ನಾವು ಒಂದು ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡೋಕ್ಕಾಗಲಿಲ್ಲ. ಮುಂದೆ ಈ ಮೋಟರ್ ಸೈಕಲ್ನ ನಾವು ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡ್ತೀವಿ, ಅದರ ರಿವ್ಯೂಗೆ ವೆಯ್ಟ್ ಮಾಡಿ. ನಿಮಗೆ ಈ ಮೋಟರ್ ಸೈಕಲ್ನ ನೋಡಾದ್ಮೇಲೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಹಾಗೆ ಈ ಮೋಟರ್ ಸೈಕಲ್ ಬಗ್ಗೆ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ಸ್ ಏನೋ ಡೌಟ್ ಇದ್ರೆ ಅದು ಕೂಡ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ನಾವು ರಿಪ್ಲೈ ಮಾಡ್ತೀವಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭರದ್ವಾಜ್ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ರೈಡ್ ಸೇಫ್.